ಈಗ ಏನಾಗದೆ ಅಂತಂದ್ರೆ, ಚೌನಪಟ್ಟಣದಲ್ಲಿ ಬಿಸಿ ಬಿಸಿ ತಲೆ ಬಿಸಿ ಕೈಕುಸಿ ಎಲ್ಲ ಸ್ವಲ್ಪ ಅಲ್ಲಾಡ್ತದೆ ಸೇಕು. ಹಂಗಾಗಿ ನಾನು ಚೌನಪಟ್ಟಣ ಹೋಗಕ್ ಹಾಕಿಲ್ಲ, ಬಸ್ಸಲ್ಲಿ ನಂಗೆ ಫ್ರೀ ಆಗಿ ಬಿಡಿಕ್ಕಿಲ್ಲ. ಹಂಗಾಗಿ ಚೌನಪಟ್ಟಣ ಬೋಲ್ಡ್ನ ನಾನು ತಗೊಬಂದು ಮರಕ್ನಿ ತಗ್ಬಿಟ್ಟವನಿ. ಯಾಕಂತನ ಇಲ್ಲೇ ಕರೆಸ್ತವನಿ. ಫಾರ್ ಫಸ್ಟ್ ಟೈಮು ಇನ್ ಟೆಲಿವಿಷನ್ ಇಂಡಸ್ಟ್ರಿ ನಮ್ ಸೋಗೆ ಯಾರು ಬತ್ತವ್ರೆ? ಯಾರು ಬಿಗ್ ಬಾಸ್ಗೆ ಬಾಸು ದೊಡ್ಡ ಬಾಸು ನಮ್ ದೊಡ್ಡ ಗೌಡ್ರು ಬತ್ತವ್ರೆ? ರಿಯಲಿ ಅವ್ರನ್ನ ಕರ್ಸ್ಕೊಬಿಡೋಣ. ಶಾಂತಪ್ಪ ಕರ್ಕಬಪ್ಪ. ದೊಡ್ಡಪ್ಪಜ್ಜಿ ಚೆನ್ನಾಗಿದ್ದೀರೋ? ನಾನು ಬಹಳ ಚೆನ್ನಾಗಿದ್ದೀನಿ. ಈ ದೊಡ್ಡ ಗೌಡ್ರು ಪ್ರೀತಿಯಿಂದ ವಿಶ್ವಾಸದಿಂದ ಜನನ ಗೆದ್ದಿದ್ದಾರೆ. ಕೇಳಿಸ್ಕೊಳ್ರಿ, ನನ್ನ ರಾಜಕೀಯ ಜೀವನದಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ. ಇಡೀ ದೇಶದಲ್ಲಿ ನನ್ನಂಥ ಪ್ರಧಾನಿ ಯಾರೂ ಇಲ್ಲ ಅಂತ ಅವತ್ತು ಒಬ್ಬ 20-30 ಸೀಟ್ ಇರ್ತಕ್ಕಂಥ ವ್ಯಕ್ತಿಗೆ ನನ್ನನ್ನು ಪ್ರಧಾನಿ ಮಾಡಿದರು. ಈ ದೊಡ್ಡ ಗೌಡ್ರು ಇನ್ನೂ ರಾಜಕೀಯ ಅಖಾಡದಲ್ಲಿ ಇದೀನಿ ಇದೀನಿ. ಅಯ್ಯೋ ಮತ್ತೆ ಶುರು ಮಾಡ್ರಯ್ಯ. ಕೆಲವರು ತಿಳ್ಕೊಂಡಿರ್ಬೋದು, ಇವರು ರಾಜಕೀಯ ಬಿಟ್ಟು ಹೋಗಿದ್ದಾರೆ, ಇವ್ರ ಕೈಲಿ ಏನು ಆಗಲ್ಲ ಅಂತ. ಏನು ಅವ್ಯಾರು ಹಂಗ ಹಂಗ ಅನ್ಕೊಂಡು? ಯಾರು ಯಾರು ಊಟ ಹೊಳ್ಯೋ? ಯಾರು ಅದು ನಾನ್ ಸೆನ್ಸ್? ಯಾರು ನಾನ್ ಸೆನ್ಸ್? ಗೆಟ್ ಲಾಸ್ಟ್ ಇಡಿಯಟ್ಸ್. ವಾವ್ ಸೋ ನೈಸ್. ಇನ್ನು ಬದುಕಿದ್ದಾನೆ ದೊಡ್ಡ ಗೌಡ, ಇನ್ನೂ ಇದ್ದಾನೆ. ರಾಜಕೀಯ ಏನು ಅಂತ ಗೊತ್ತಿಲ್ಲ ಯಾರಿಗೂ, ಗೊತ್ತಿಲ್ಲ ಯಾರಿಗೂ. ಅಪ್ಪಾಜಿ ಅದು ಯಾಕೆ ತಲೆಗೆಲ್ಲ ಟವಲ್ ಸುತ್ಕೊ ಬಂದಿದ್ದೀರಿ ಅಂತ? ನಾನ್ ಸೆನ್ಸ್, ವಾಟ್ ರಬ್ಬಿಶ್ ಯುವರ್ ಟಾಕಿಂಗ್. ಮಳೆ ಗಾಳಿ ಚಳಿ ವಯಸ್ಸಾದ ದೇಹ, ಯಾಕಂದ್ರೆ ಈ ಮಳೆಯಿಂದ ಗಾಳಿಯಿಂದ ಜ್ವರ ಆಗ್ಬೋದು. ವಯಸ್ಸಾಗಿರೋರಿ ನಿಮ್ಮ ಥರ ಯಂಗ್ಸ್ಟರ್ಸ್ ಎಲ್ಲ, ಬಟ್ ಸ್ಟಿಲ್ ನಾನು ಕೆಲಸದಲ್ಲಿ 16 ವರ್ಷದವನು. ಗೊತ್ತಾಯ್ತು ಕಣಪ್ಪಜ್ಜಿ. ಸರಿ ಅಂದಂಗೆ ಒಂದೇ ಒಂದೇನು ಕೇಳಣೆ ಅಂತ. ಕೇಳಮ್ಮ ಕೇಳು. ಅದು ಯಾಕೆ ಚೌನಪಟ್ಟಣದಲ್ಲಿ ನಿಮ್ಮ ಅಮ್ಮಗಂಗೆ ಟಿಕೆಟ್ ಕೊಟ್ರಿ, ಕಾರ್ಯಕರ್ತರಿಗೆ ಯಾಕೆ ಕೊಡ್ನಿಲ್ಲ ಅಂತ? ಏನು ನಾನ್ ಸೆನ್ಸ್ ಥರ ಮಾತಾಡ್ತೀರಲ್ರಿ, ಯಾರಿಗೆ ಕೊಟ್ಟಿರೋದು ಟಿಕೆಟು? ನೀವೇ. ಏ ಕೇಳಿಸೋಣಮ್ಮ, ನಾನ್ ಸೆನ್ಸ್ ಥರ ಮಾತಾಡ್ಬೇಡ. ನಾನು ನಮ್ಮ ಪಕ್ಷದಲ್ಲಿ ನಮ್ಮ NDA ಅಭ್ಯರ್ಥಿಯಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕು ಅಂತ ಇದ್ವಿ. ಆದರೆ ಚನ್ನಪಟ್ಟಣದಲ್ಲಿ ಒಂದು ಪಕ್ಷಾಂತರ ಆಗಿರೋದಕ್ಕೆ ನಾವು ಟಿಕೆಟ್ ಕೊಡ್ತೀವಿ ನಿಂತ್ಕೊಳ್ಳಿ ಅಂದರೂ ಅವ್ರು ನಿಂತ್ಕೊಳ್ಳಲಿಲ್ಲ. ನಮ್ಮ ಪಕ್ಷದಲ್ಲಿ ವ್ಯಾಮೋಹ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿದ್ದಾರೆ. ನಾವು ಬೇಡ ಅಂತ ಹೇಳಲ್ಲ, ಆದ್ದರಿಂದ ಅವ್ರು ಈ ರೀತಿ ಪಕ್ಷಾಂತರ ಆಗಿರೋದ್ರಿಂದ ನಾವು ಡಿಸಿಷನ್ ಸ್ಟ್ರಾಂಗ್ ಆಗಿ ತಗೊಂಡಿದ್ವಿ. ಅಯ್ಯೋ ಅವ್ರಿಗೆ ಇಷ್ಟ ಇಲ್ಲ ತಗೊಂಡಿಲ್ಲ, ಹೋಗ್ಲಿ. ನಿಮ್ಮ ಕಾರ್ಯಕರ್ತರಿಗಾದ್ರೂ ಕೊಡ್ಬೋದಾಯ್ತಲ್ಲ. ನಾವೆಲ್ಲರೂ ಸೇರಿಕೊಂಡು, ನಾವು ನಮ್ಮ ಮಗ ಮತ್ತು ಉಪಪಕ್ಷದ ಮುಖಂಡರು ಎಲ್ಲರೂ ಸೇರಿಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಡಬೇಕಂತ ಹೇಳಿದ್ವಿ. ಕೇಳಿಸ್ಕೊಳ್ರಿ, ಆದರೆ ಚನ್ನಪಟ್ಟಣದಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು, ಸಾವಿರಾರು ಸದಸ್ಯರು, ಲಕ್ಷಾಂತರ ಅಭಿಮಾನಿಗಳು, ಅಲ್ಲಿರ್ತಕ್ಕಂಥ ಮುತ್ತುಜಯ ಅಧ್ಯಕ್ಷರು ಎಲ್ಲರೂ ಬಂದು ಯಾವುದೇ ಕಾರಣಕ್ಕೂ ನಾವು ಯಾರೂ ನಿಂತುಕೊಳ್ಳಲ್ಲ. ನಿಮಗೆ ಅಖಿಲವರೇ ಬೇಕು, ಅಖಿಲ್ ಸ್ವಾಮಿಯವರೇ ಬೇಕು. ನೀವು ನಿಲ್ಲಿಸಿ, ನಾವು ಗೆಲ್ಲಿಸ್ತೀವಿ. ಅವರು ಕೂಡ ಸಾಮಾನ್ಯ ಕಾರ್ಯಕರ್ತ ಅಂತ ಅವರೇ ಒತ್ತಾಯ ಮಾಡಿ ಇಡೀ ಚನ್ನಪಟ್ಟಣದ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಿ ಕೊಡಿ ಅಂತ ಹೇಳಿರೋದ್ರಿಂದ ಅವರನ್ನು ಆಯ್ಕೆ ಮಾಡಿದ್ದೀವಿ. ಇದರಲ್ಲಿ ನನ್ನ ನಮ್ಮ ಪಕ್ಷದ ಯಾವುದೇ ರೀತಿಯಾದಂಥ ಒತ್ತಾಯ ಇಲ್ಲ. ಸೂಪರ್. ನನಗೆ ಓಟ್ ಬೀಳ್ತದ ಸರ್? ಯಾರಿದು ಇವತ್ತು ನಾವು ದೋಸ್ತಿಗಳು ಹೂ ಪಕ್ಷ ತೆನೆ ಪಕ್ಷದಿಂದ ನಮ್ಮ ಅಖಿಲ್ ಸ್ವಾಮಿಯವರಿಗೆ ಟಿಕೆಟ್ ಕೊಟ್ಟು ನಿಲ್ಲಿಸಿದ್ದೀವಿ. ಕ್ಷೇತ್ರದ ಜನತೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಈ ಒಂದು ಕೈ ಪಕ್ಷದ ಏನ್ರಿ ಅದು,
ಅವರ ಒಂದು ಏನು ಇತ್ತೀಚೆಗೆ ಹಗರಣಗಳು ಎಷ್ಟಿದೆ, ವಾಲ್ಮೀಕಿ ಹಗರಣ, ಆಮೇಲೆ ಯಾವುದ್ರೆ ಮೂಡ ಹಗರಣ, ಬೇಕಾದಷ್ಟು ಹಗರಣ ಮಾಡಿ ಇವರು ರಾಜ್ಯವನ್ನು ಲೂಟಿ ಮಾಡ್ತಾಯಿದ್ರು. ಜನ ಗ್ಯಾರಂಟಿ ಗ್ಯಾರಂಟಿ ಅಂತ ಆ ಕಡೆ ತಿರುಗಿ ಹಿಂದುಗಡೆ ಗೋರಂಟಿ ಹೆಚ್ಚಿಸ್ಕೊಳ್ಳೋದು ನೋಡ್ತಾ ಇಲ್ಲ. ಜನಕ್ಕೆ ಗೊತ್ತಾಗಿದೆ ಇವ್ರ ಗ್ಯಾರಂಟಿ ಏನು ಅಂತ. ಆದ್ದರಿಂದ ನಾವು ದೇಶನ ಲೂಟಿ ಮಾಡ್ತಕ್ಕಂಥದ್ದು, ರಾಜ್ಯನ ಲೂಟಿ ಮಾಡ್ತಕ್ಕಂಥದ್ದು ಯಾರಾದರೂ ಇದ್ದರೆ ಇಂಥವ್ರೆ ಅಂತೇಳಿ ಅದನ್ನು ರಕ್ಷಣೆ ಮಾಡೋಕ್ಕೆ, ರಾಜ್ಯದ ರಕ್ಷಣೆಗೆ ನಾವು ಅಲ್ಲಿ ನಿಂತಿದ್ದೀವಿ. ಚನ್ನಪಟ್ಟಣದ ಜನತೆ ಅರಸ್ತಾರೆ, ಅಖಿಲ್ ಸ್ವಾಮಿಯವರು ಗೆದ್ದೇ ಗೆಲ್ತಾರೆ. ಎಂತ ಮಾತಾಡಿದ್ರಿ, ಕ್ಯಾ ಬಾತ್ ಹೈ. ನಾನು ರೈಸ್ ಬಾತ್ ತಿನ್ನಲ್ಲ, ಖಾರ ಬಾತ್ ತಿನ್ನಲ್ಲ, ಕೇಸರಿ ಬಾತ್ ತಿನ್ನಲ್ಲ, ರಾಗಿ ಮುದ್ದೆ ಮಾತ್ರ. ನೀನು ರಾಗಿ ಮುದ್ದೆ ತಿನ್ನು, ಚೆನ್ನಾಗಿರ್ತೀಯ. ಮುದ್ದೆ ಉಪ್ಸಾರು ಸೊಪ್ಸಾರು ತಿನ್ನ್ರಿ, ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಇದಕ್ಕೆಲ್ಲ ಉತ್ತರನ ಎಲೆಕ್ಷನ್ನಲ್ಲಿ ನಮ್ಮ ಮೊಮ್ಮಗ ಕೊಡ್ತಾರೆ, ಬರ್ತೀವಿ. ಸರಿ ಅಪ್ಪಾಜಿ, ಆಶೀರ್ವಾದ ಮಾಡಿ. ನನ್ನ ಪಕ್ಷದ ಒಳ್ಳೆಯದಾಗಲಿ, ದೀರ್ಘ ಸುಮಂಗಲಿ ಭವ. ದೊಡ್ಡಪ್ಪಾಜಿ ಅವರು ಫಸ್ಟ್ ಟೈಮ್ ನಮ್ಮ ಗಿಲಿ ಗಿಲಿ ಪಾರ್ಟಿಗೆ ಸಿಗ್ಬಂದು ನಮ್ಮ ತಮ್ಮ ಮಾತಾಡ್ಬಿಟ್ಟು ಹೋಗವ್ರೆ, ಖುಷಿ ಆಗದೆ ನಮಗೂ ನಿಮಗೂ ಖುಷಿ ಆಗಿರ್ತದೆ.